ವಂಶಾಂತಿ ಮುರಳಿಯ ದಿನಾಂಕ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಆರ್ಡರ್ ಮಾಡಿ ಎ ಬೂತ್ಗಳೇ ನೀವು ನಮ್ಮ ಬಳಿ ಬರಲು ಸಾಧ್ಯವಿಲ್ಲ ತಾವು ಅವನ್ನ ಅಂದರೆ ವಿಕಾರಗಳನ್ನು ಎದುರಿಸಿದಾಗ ಓಡಿ ಹೋಗುತ್ತವೆ ಪ್ರಶ್ನೆ ಈಶ್ವರಿಯ ನಶೆಯಲ್ಲಿರುವಂತಹ ಮಕ್ಕಳ ಜೀವನದ ಶೋಭೆ ಏನು ಉತ್ತರ ಸರ್ವೀಸೇ ಅವರ ಜೀವನದ ಶೋಭೆಯಾಗಿದೆ ಯಾವಾಗ ನಶೆ ಇರುತ್ತೆ ನಾವು ಈಶ್ವರೀಯ ಲಾಟರಿಯನ್ನು ಪಡೆದಿದ್ದೇವೆ ನಮಗೆ ಈಶ್ವರಿಯ ಲಾಟರಿ ಸಿಕ್ಕಿದೆ ಅಂದಾಗ ಸರ್ವಿಸ್ನ ಆಸಕ್ತಿ ಇರಬೇಕು ಆದರೆ ಯಾವಾಗ ಆಂತರಿಕದಲ್ಲಿ ಯಾವುದೇ ಭೂತ ಇರುವುದಿಲ್ಲ ಆಗ ನಿಮ್ಮ ಜ್ಞಾನದ ಬಾಣ ನಾಟುವುದು ಮತ್ತೊಂದು ಪ್ರಶ್ನೆ ಶಿವತಂದೆಗೆ ಮಕ್ಕಳು ಎಂದು ಕರೆಸಿಕೊಳ್ಳುವ ಹಕ್ಕುದಾರರು ಯಾರು ಉತ್ತರ ಯಾರಿಗೆ ನಿಶ್ಚಯವಿರತ್ತೆ ಭಗವಂತ ನಮ್ಮ ತಂದೆಯಾಗಿದ್ದಾರೆ ನಾವು ಅಂತಹ ಶ್ರೇಷ್ಠಾತಿ ಶ್ರೇಷ್ಠ ತಂದೆಗೆ ಮಕ್ಕಳಾಗಿದ್ದೇವೆ ಈ ರೀತಿ ನಶೆಯಲ್ಲಿರುವಂತಹ ಯೋಗ್ಯ ಮಕ್ಕಳೇ ತಂದೆಗೆ ಮಕ್ಕಳು ಎಂದು ಕರೆಸಿಕೊಳ್ಳಲು ಹಕ್ಕುದಾರರಾಗಿರುತ್ತಾರೆ ಒಂದು ವೇಳೆ ಕ್ಯಾರೆಕ್ಟರ್ ಚೆನ್ನಾಗಿಲ್ಲ ನಡತೆ ರಾಯಲ್ಟಿಯಿಂದ ಇಲ್ಲ ಎಂದರೆ ಅವರು ಶಿವ ತಂದೆಗೆ ಮಕ್ಕಳೆಂದು ಹೇಳಿಕೊಳ್ಳಲು ಅಥವಾ ಕರೆಸಿಕೊಳ್ಳಲು ಸಾಧ್ಯವಿಲ್ಲ ಓಂ ಶಾಂತಿ ಶಿವ ತಂದೆಯ ನೆನಪಿದೆಯಾ ಸ್ವರ್ಗದ ರಾಜ್ಯ ಭಾಗ್ಯದ ನೆನಪಿದೆಯಾ ಯಾವಾಗ ಇಲ್ಲಿ ಕುಳಿತುಕೊಳ್ಳುತ್ತೀರಾ ಆಗ ಬುದ್ಧಿಯಲ್ಲಿ ಬರಬೇಕು ನಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ ಮತ್ತು ನಿತ್ಯ ತಂದೆಯನ್ನು ನೆನಪು ಮಾಡಬೇಕು ನೆನಪಿಲ್ಲದ ಹೊರತು ನಾವು ಆಸ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ ಯಾವುದರ ಆಸ್ತಿ ಪವಿತ್ರತೆಯ ಆಸ್ತಿ ಅಂದಾಗ ಅದಕ್ಕಾಗಿ ಅಂತಹ ಪುರುಷಾರ್ಥ ಮಾಡಬೇಕು ಎಂದಿಗೂ ಯಾವುದೇ ವಿಕಾರದ ಮಾತು ನಮ್ಮ ಮುಂದೆ ಬರಲು ಸಾಧ್ಯವಿಲ್ಲ ಕೇವಲ ವಿಕಾರದ ಮಾತು ಅಷ್ಟೇ ಅಲ್ಲ ಒಂದು ಭೂತವು ಬರಬಾರ್ದು ಅಂದರೆ ಕೇವಲ ಒಂದು ವಿಕಾರದ ಮಾತಲ್ಲ ಆದರೆ ಯಾವುದೇ ವಿಕಾರದ ಮಾತು ಬರಬಾರ್ದು ಈ ರೀತಿ ಶುದ್ಧ ಅಹಂಕಾರವಿರಬೇಕು ಬಹಳ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಿಗೆ ನಾವು ಮಕ್ಕಳು ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದೇವೆ ಅಲ್ವಾ ಮಾತು ವ್ಯವಹಾರ ನಡತೆ ಆ ರೀತಿ ರಾಯಲ್ ಆಗಿ ಇರಬೇಕು ತಂದೆ ನಡತೆಯಿಂದಲೇ ತಿಳಿದುಕೊಳ್ಳುತ್ತಾರೆ ಬಿಲ್ಕುಲ್ ಇವರು ಯಾವುದೇ ಕೆಲಸಕ್ಕೆ ಬರುವವರು ಅಲ್ಲ ನನ್ನ ಮಕ್ಕಳು ಎಂದು ಕರೆಸಿಕೊಳ್ಳಲು ಹಕ್ಕುದಾರರೇ ಅಲ್ಲ ಲೌಕಿಕ ತಂದೆಯೂ ಸಹ ಅಯೋಗ್ಯ ಮಕ್ಕಳನ್ನು ನೋಡಿ ಆಂತರಿಕದಲ್ಲಿ ಆ ರೀತಿಯೇ ತಿಳ್ಕೊಳ್ತಾರೆ ಇವರು ಸಹ ತಂದೆಯಾಗಿದ್ದಾರೆ ಮಕ್ಕಳು ತಿಳಿದುಕೊಂಡಿದ್ದೀರಾ ತಂದೆ ನಮಗೆ ಶಿಕ್ಷಣವನ್ನು ಕೊಡುತ್ತಿದ್ದಾರೆ ಆದರೆ ಕೆಲವರು ಈ ರೀತಿ ಇರುತ್ತಾರೆ ಬಿಲ್ಕುಲ್ ತಿಳಿದುಕೊಳ್ಳುವುದೇ ಇಲ್ಲ ಬೇಹದ್ದಿನ ತಂದೆ ನಮಗೆ ತಿಳಿಸುತ್ತಿದ್ದಾರೆ ಆ ನಿಶ್ಚಯವೂ ಇರುವುದಿಲ್ಲ ಆ ನಶೆಯೂ ಇರುವುದಿಲ್ಲ ಕೆಲವರಿಗೆ ತಾವು ಮಕ್ಕಳ ಬುದ್ಧಿ ಎಷ್ಟು ಶ್ರೇಷ್ಠವಾಗಬೇಕು ನಾವೆಷ್ಟು ಶ್ರೇಷ್ಠ ತಂದೆಗೆ ಮಕ್ಕಳಾಗಿದ್ದೇವೆ ತಂದೆ ಎಷ್ಟೊಂದು ತಿಳಿಸುತ್ತಾರೆ ಆಂತರಿಕದಲ್ಲಿ ಯೋಚಿಸಿರಿ ನಾವೆಷ್ಟು ಶ್ರೇಷ್ಠಾತಿ ಶ್ರೇಷ್ಠ ತಂದೆಗೆ ಮಕ್ಕಳಾಗಿದ್ದೇವೆ ನಮ್ಮ ಕ್ಯಾರೆಕ್ಟರ್ ಎಷ್ಟು ಶ್ರೇಷ್ಠವಾಗಿರಬೇಕು ಯಾರು ಈ ದೇವಿ ದೇವತೆಗಳ ಮಹಿಮೆ ಮಾಡುತ್ತಾರೆ ಅದು ನಮ್ಮದಾಗಬೇಕು ಪ್ರಜೆಗಳಿಗೆ ಮಹಿಮೆ ಮಾಡುವುದಿಲ್ಲ ಒಬ್ಬ ಲಕ್ಷ್ಮೀನಾರಾಯಣರನ್ನು ಮಾತ್ರ ತೋರಿಸಲಾಗತ್ತೆ ಅಂದಾಗ ತಾವು ಮಕ್ಕಳಿಗೆ ಎಷ್ಟು ನಶೆ ಇರಬೇಕು ತಾವೆಷ್ಟು ಒಳ್ಳೆಯ ಸರ್ವಿಸ್ ಮಾಡಬೇಕು ಈ ಲಕ್ಷ್ಮೀನಾರಾಯಣ ಇಬ್ಬರೂ ಸಹ ಸರ್ವಿಸ್ ಮಾಡಿದ್ದಾರೆ ಅಲ್ವಾ ಬುದ್ಧಿ ಎಷ್ಟು ಶ್ರೇಷ್ಠವಾಗಿರಬೇಕು ಕೆಲವು ಮಕ್ಕಳಲ್ಲಿ ಯಾವುದೇ ಅಂತರ ಇರುವುದಿಲ್ಲ ಮಾಯೆಗೆ ಸೋಲುತ್ತಾರೆ ಮತ್ತಷ್ಟು ಜಾಸ್ತಿ ಕೆಟ್ಟು ಹೋಗುತ್ತಾರೆ ಇಲ್ಲವೆಂದರೆ ಆಂತರಿಕದಲ್ಲಿ ಎಷ್ಟು ನಶೆ ಇರಬೇಕು ನಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ ತಂದೆ ಹೇಳುತ್ತಾರೆ ಎಲ್ಲರಿಗೂ ನನ್ನ ಪರಿಚಯವನ್ನು ಕೊಡುತ್ತಾ ಇರಿ ಸರ್ವಿಸ್ನಿಂದಲೇ ಶೋಭೆ ಹೆಚ್ಚುವುದು ಆಗಲೇ ತಂದೆಯ ಹೃದಯವನ್ನು ಗೆಲ್ಲುತ್ತೀರಾ ಯಾರು ತಂದೆಯ ಹೃದಯವನ್ನು ಗೆಲ್ಲುತ್ತಾರೆ ಅವರೇ ಮಕ್ಕಳು ತಂದೆಗೆ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇರುವುದು ಮಕ್ಕಳನ್ನು ತಲೆಯ ಮೇಲೆ ಕೂರಿಸಿಕೊಳ್ಳುತ್ತಾರೆ ಅಷ್ಟು ಮೋಹ ಇರತ್ತೆ ಆದರೆ ಅದೆಲ್ಲ ಹದ್ದಿನ ಮಾಯಾವಿ ಮೋಹ ಇದಾಗಿದೆ ಬೇಹದ್ದಿನ ಮಾತು ಈ ರೀತಿ ಯಾವುದೇ ತಂದೆ ಇರುವುದಿಲ್ಲ ಮಕ್ಕಳನ್ನು ನೋಡಿ ಖುಷಿ ಪಡದೆ ಇರುವಂತಹವರು ತಂದೆ ತಾಯಿಗಂತೂ ಅಪಾರವಾದ ಖುಷಿ ಇರುತ್ತದೆ ಇಲ್ಲಿ ಯಾವಾಗ ಕುಳಿತುಕೊಳ್ಳುತ್ತೀರಾ ಆಗ ತಿಳಿದುಕೊಳ್ಳಬೇಕು ಬಾಬಾರವರು ನಮಗೆ ಓದಿಸುತ್ತಿದ್ದಾರೆ ತಂದೆ ನಮ್ಮ ಒಬಿಡಿಯೆಂಟ್ ಟೀಚರ್ ವಿದೇಯ ಶಿಕ್ಷಕ ಆಗಿದ್ದಾರೆ ಬೇಹದ್ದಿನ ತಂದೆ ಅವಶ್ಯವಾಗಿ ಯಾವುದಾದ್ರೂ ಸೇವೆ ಮಾಡಿದ್ದಾರೆ ಅದಕ್ಕೆ ಅವ್ರಿಗಷ್ಟು ಗಾಯನವಿದೆ ಅಲ್ವಾ ಎಷ್ಟು ಅದ್ಭುತವಾದ ಮಾತಾಗಿದೆ ಅವರಿಗೆ ಎಷ್ಟೊಂದು ಮಹಿಮೆ ಮಾಡಲಾಗತ್ತೆ ಇಲ್ಲಿ ಕುಳುತ್ತಿದ್ದೀರಾ ಅಂದಾಗ ಬುದ್ಧಿಯಲ್ಲಿ ನಶೆ ಇರಬೇಕು ಸನ್ಯಾಸಿಗಳಂತೂ ನಿವೃತ್ತಿ ಮಾರ್ಗದವರಾಗಿದ್ದಾರೆ ಅವರ ಧರ್ಮವೇ ಬೇರೆಯಾಗಿದೆ ಇದನ್ನು ಸಹ ಈಗ ತಂದೆ ತಿಳಿಸುತ್ತಾರೆ ತಾವಂತೂ ಸನ್ಯಾಸ ಮಾರ್ಗವನ್ನು ತಿಳಿದುಕೊಂಡಿಲ್ಲ ತಾವಂತೂ ಗೃಹಸ್ಥ ಆಶ್ರಮದಲ್ಲಿರುತ್ತೀರಾ ಭಕ್ತಿ ಮಾಡುತ್ತಿದ್ದೀರಿ ತಮಗಂತೂ ಈಗ ಜ್ಞಾನ ಸಿಕ್ಕಿದೆ ಅವ್ರಿಗಂತೂ ಜ್ಞಾನ ಸಿಗ್ಬೇಕಾಗಿಲ್ಲ ಯಾರೆಲ್ಲ ನಿವೃತ್ತಿ ಮಾರ್ಗದವರಿದ್ದಾರೆ ತಾವೆಷ್ಟು ಶ್ರೇಷ್ಠ ವಿದ್ಯೆಯನ್ನ ಓದುತ್ತಿದ್ದೀರಾ ಮತ್ತು ಕುಳು ಕುಳಿತಿರುವಂತಹದ್ದು ನೋಡಿ ಎಷ್ಟು ಸಾಧಾರಣವಾಗಿ ಕೆಳಗೆ ಕೂತಿದ್ದೀರಾ ಡೆಲ್ವಾಡ ಮಂದಿರದಲ್ಲಿಯೂ ಸಹ ತಾವು ಕೆಳಗೆ ತಪಸ್ಸಿನಲ್ಲಿ ಕುಳಿತಿದ್ದೀರಾ ಮೇಲೆ ವೈಕುಂಠ ನಿಂತಿದೆ ಮೇಲೆ ವೈಕುಂಠವನ್ನ ನೋಡಿ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಸ್ವರ್ಗ ಮೇಲೆ ಇದೆ ಎಂದು ಅಂದಾಗ ತಾವು ಮಕ್ಕಳ ಆಂತರಿಕದಲ್ಲಿ ಈ ಎಲ್ಲ ಮಾತುಗಳು ಬರಬೇಕು ಇದು ಶಾಲೆಯಾಗಿದೆ ನಾವು ವಿದ್ಯಾಭ್ಯಾಸ ಮಾಡುತ್ತಿದ್ದೇವೆ ಎಲ್ಲೇ ಸುತ್ತಾಡಲು ಹೋಗುತ್ತೀರಾ ಆದ ಆಗಲೂ ಸಹ ಬುದ್ಧಿಯಲ್ಲಿ ಈ ವಿಚಾರಗಳು ನಡೆಯಬೇಕು ಆಗ ಬಹಳ ಮಜಾ ಬರುವುದು ಬೇಹದ್ದಿನ ತಂದೆಯನ್ನ ಪ್ರಪಂಚದಲ್ಲಿ ಯಾರೂ ತಿಳಿದುಕೊಂಡಿಲ್ಲ ತಂದೆಗೆ ಮಕ್ಕಳಾಗಿ ತಂದೆಯ ಜೀವನ ಚರಿತ್ರೆಯನ್ನೇ ತಿಳಿದುಕೊಳ್ಳದೆ ಇರುವಂತಹ ಬುದ್ಧುಗಳನ್ನ ಎಂದಾದರೂ ನೋಡಿದ್ದೀರಾ ತಿಳಿದುಕೊಳ್ಳದಿರುವ ಕಾರಣದಿಂದಾಗಿ ಹೇಳುತ್ತಾರೆ ಭಗವಂತ ಸರ್ವವ್ಯಾಪಿ ಎಂದು ಭಗವಂತನಿಗೆ ಹೇಳುತ್ತಾರೆ ನೀವೇ ಪೂಜ್ಯರು ನೀವೇ ಪೂಜಾರಿಗಳು ಎಂದು ತಾವು ಮಕ್ಕಳಿಗೆ ಆಂತರಿಕದಲ್ಲಿ ಎಷ್ಟು ಖುಷಿಯಾಗಬೇಕು ನಾವೇ ಎಷ್ಟು ಶ್ರೇಷ್ಠರು ಪೂಜ್ಯರಾಗಿದ್ದೆವು ಈಗ ನಾವೇ ಪೂಜಾರಿಗಳಾಗಿದ್ದೇವೆ ಯಾರು ಶಿವ ತಂದೆ ತಮ್ಮನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ ಮತ್ತೆ ಡ್ರಾಮಾನುಸಾರವಾಗಿ ತಾವೇ ಅವರ ಪೂಜೆಯನ್ನು ಪ್ರಾರಂಭಿಸುತ್ತೀರಾ ಈ ಮಾತುಗಳನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ ಭಕ್ತಿ ಎಂದಿನಿಂದ ಪ್ರಾರಂಭವಾಯಿತು ಎಂದು ತಂದೆ ತಾವು ಮಕ್ಕಳಿಗೆ ಪ್ರತಿನಿತ್ಯ ತಿಳಿಸುತ್ತಿರುತ್ತಾರೆ ಇಲ್ಲಿ ಕುಳಿತಿದ್ದೀರಾ ಅಂದಾಗ ಆಂತರಿಕದಲ್ಲಿ ಖುಷಿ ಇರಬೇಕು ನಮಗೆ ಯಾರು ಓದಿಸುತ್ತಿದ್ದಾರೆ ಭಗವಂತ ಬಂದು ಓದಿಸುತ್ತಿದ್ದಾರೆ ಎಂದಾದರೂ ಈ ಮಾತನ್ನು ಕೇಳಿದ್ದೀರಾ ಕೇಳಿಯೂ ಇಲ್ಲ ಅವರಂತೂ ತಿಳಿದುಕೊಳ್ಳುತ್ತಾರೆ ಗೀತೆಯ ಭಗವಂತ ಶ್ರೀಕೃಷ್ಣ ಎಂದು ಅಂದಾಗ ಶ್ರೀ ಕೃಷ್ಣನೇ ಓದಿಸಬೇಕು ಅಲ್ವಾ ಒಳ್ಳೆಯದು ಕೃಷ್ಣನೇ ಓದಿಸ್ತಿದ್ದಾರೆ ಅಂದ್ರೂ ಕೂಡ ಎಷ್ಟು ಶ್ರೇಷ್ಠ ಸ್ಥಿತಿ ಇರಬೇಕು ಒಂದು ಪುಸ್ತಕವೂ ಇದೆ ಮನುಷ್ಯರ ಮತದ್ದು ಮತ್ತು ಈಶ್ವರಿಯ ಮತದ್ದು ದೇವತೆಗಳಿಗೆ ಮತ ತೆಗೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಮನುಷ್ಯರು ಬಯಸುತ್ತಾರೆ ಈಶ್ವರನ ಮತವನ್ನ ದೇವತೆಗಳಿಗೆ ದೇವತೆಗಳಾಗುವ ಮೊದಲು ಇಂದಿನ ಜನ್ಮದಲ್ಲಿ ಏನು ತಂದೆಯಿಂದ ಮತ ಸಿಕ್ಕಿತ್ತು ಅದರಿಂದ ಶ್ರೇಷ್ಠ ಪದವಿಯನ್ನು ಪಡೆದುಕೊಂಡರು ಈಗ ತಾವು ಮಕ್ಕಳಿಗೆ ಶ್ರೀಮತ ಸಿಗುತ್ತಿದೆ ಶ್ರೇಷ್ಠರಾಗಲು ಈಶ್ವರಿಯ ಮತ ಮತ್ತು ಮನುಷ್ಯರ ಮತದಲ್ಲಿ ಎಷ್ಟು ಅಂತರವಿದೆ ಮನುಷ್ಯ ಮತ ಏನು ಹೇಳುತ್ತದೆ ಈಶ್ವರಿಯ ಮತ ಏನು ಹೇಳುತ್ತದೆ ಅಂದಾಗ ಅವಶ್ಯವಾಗಿ ಈಶ್ವರಿಯ ಮತದಂತೆ ನಡೆಯಬೇಕು ಯಾರನ್ನೇ ಭೇಟಿ ಮಾಡಲು ಹೋಗುತ್ತೀರ ಆಗ ಏನನ್ನು ತೆಗೆದುಕೊಂಡು ಹೋಗುವುದಿಲ್ಲ ನೆನಪಿರುವುದಿಲ್ಲ ಯಾರಿಗೆ ಏನು ಉಡುಗೊರೆಯನ್ನು ಕೊಡಬೇಕೆಂದು ಈ ಮನುಷ್ಯ ಮತ ಮತ್ತು ಈಶ್ವರಿಯ ಮತದ ವ್ಯತ್ಯಾಸದ ಅವಶ್ಯಕತೆ ತಿಳಿದುಕೊಳ್ಳಬೇಕು ತಾವು ಮನುಷ್ಯರಾಗಿದ್ದಾಗ ಆಸುರಿ ಮತದವರಾಗಿದ್ದೀರಿ ಈಗ ಈಶ್ವರಿಯ ಮತ ಸಿಗುತ್ತಿದೆ ಅದರಲ್ಲಿ ಎಷ್ಟು ವ್ಯತ್ಯಾಸ ಇದೆ ಈ ಶಾಸ್ತ್ರಗಳೆಲ್ಲ ಮನುಷ್ಯರೇ ತಯಾರು ಮಾಡಿರುವಂತಹದ್ದು ತಂದೆ ಯಾವುದೇ ಶಾಸ್ತ್ರವನ್ನು ಓದಿ ಬಂದಿದ್ದಾರೆಯೇ ಇಲ್ಲ ತಂದೆಗೆ ಹೇಳಲಾಗತ್ತೆ ನಾನು ಯಾವುದೇ ತಂದೆಗೆ ಮಗುವಾಗಿದ್ದೀನ ಇಲ್ಲ ನಾನು ಯಾವುದೇ ಗುರುವಿಗೆ ಶಿಷ್ಯ ಆಗಿದ್ದೇನೆಯಾ ಅವರಿಂದ ಕಲಿತುಕೊಳ್ಳಲು ಇಲ್ಲ ಅಂದಾಗ ಈ ಎಲ್ಲ ಮಾತುಗಳನ್ನು ತಿಳಿಸಬೇಕು ಬಲೆ ಇದನ್ನ ಶಿವತಂದೆ ತಿಳಿದುಕೊಂಡಿದ್ದಾರೆ ಇವರೆಲ್ಲರೂ ಕಲ್ಲು ಬುದ್ಧಿ ಉಳ್ಳವರು ಆದರೆ ಮಂದಿರ ಯೋಗ್ಯರು ಆಗಬೇಕು ಅಲ್ವಾ ಈ ರೀತಿ ಬಹಳಷ್ಟು ಜನ ಮನುಷ್ಯರ ಮತದಂತೆ ನಡೆಯುತ್ತಾರೆ ನಂತರ ತಾವು ಹೇಳುತ್ತೀರಾ ನಾವು ಈಶ್ವರಿಯ ಮತದಂತೆ ಏನಾಗುತ್ತಿದ್ದೇವೆ ಶಿವ ತಂದೆ ನಮಗೆ ಏನನ್ನು ಓದಿಸುತ್ತಿದ್ದಾರೆ ಭಗವಾನು ವಾಚ ನಾವು ಅವರಿಂದ ಓದಲು ಹೋಗುತ್ತೇವೆ ನಾವು ಪ್ರತಿನಿತ್ಯ ಒಂದು ಗಂಟೆ ಮುಕ್ಕಾಲು ಗಂಟೆಗಾಗಿ ಕ್ಲಾಸ್ಗೆ ಹೋಗ್ತೇವೆ ಕ್ಲಾಸಲ್ಲಿ ಜಾಸ್ತಿ ಟೈಮು ಸಹ ತೆಗೆದುಕೊಳ್ಳಬಾರದು ನೆನಪಿನ ಯಾತ್ರೆಯಂತೂ ನಡೆಯುತ್ತಾ ತಿರುಗಾಡುತ್ತಾ ಆಗುವುದು ಜ್ಞಾನ ಮತ್ತು ಯೋಗ ಎರಡೂ ಬಹಳ ಸಹಜವಾಗಿದೆ ತಂದೆ ನೆನಪು ಬಾಬ್ರೂರ ನೆನಪು ಇದು ಒಂದೇ ಅಕ್ಷರ ಭಕ್ತಿ ಮಾರ್ಗದಲ್ಲಂತೂ ಅನೇಕ ಶಾಸ್ತ್ರಗಳಿವೆ ಆ ಎಲ್ಲ ಶಾಸ್ತ್ರಗಳನ್ನು ಒಟ್ಟುಗೂಡಿಸಿದರೆ ಪೂರ್ತಿ ಮನೆ ಶಾಸ್ತ್ರಗಳಿಂದ ತುಂಬಿ ಹೋಗುವುದು ಎಷ್ಟೊಂದು ಈ ಶಾಸ್ತ್ರಗಳ ಮೇಲೆ ಖರ್ಚು ಮಾಡುತ್ತಾರೆ ಈಗ ತಂದೆಯಂತೂ ಬಹಳ ಸಹಜವಾಗಿ ತಿಳಿಸುತ್ತಾರೆ ಕೇವಲ ತಂದೆಯನ್ನು ನೆನಪು ಮಾಡಿ ಅಂದಾಗ ತಂದೆಯ ಆಸ್ತಿಯಾಗಿದೆ ಸ್ವರ್ಗದ ರಾಜ್ಯ ಭಾಗ್ಯ ತಾವು ವಿಶ್ವಕ್ಕೆ ಮಾಲೀಕರಾಗಿದ್ದೀರಾ ಅಲ್ವಾ ಭಾರತ ಸ್ವರ್ಗವಾಗಿತ್ತು ತಾವೇನು ಮರ್ತು ಬಿಟ್ಟಿದ್ದೀರಾ ಇದು ಸಹ ಡ್ರಾಮಾದ ವಿಧಿ ಎಂದು ಹೇಳಲಾಗುವುದು ಈಗ ತಂದೆ ಬಂದಿದ್ದಾರೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಓದಿಸಲು ಬರುತ್ತಾರೆ ಬೇಹದ್ದಿನ ತಂದೆಯ ಆಸ್ತಿ ಅವಶ್ಯವಾಗಿ ಸ್ವರ್ಗ ಹೊಸ ಪ್ರಪಂಚದ್ದೇ ಇರುವುದು ಇದಂತೂ ಬಿಲ್ಕುಲ್ ಸಿಂಪಲ್ ಸಹಜ ಮಾತಾಗಿದೆ ಲಕ್ಷಾಂತರ ವರ್ಷಗಳೆಂದು ಹೇಳುವುದರಿಂದ ಬುದ್ಧಿಗೆ ಹೇಗೆ ಬೀಗ ಬಿದ್ದು ಬಿಡುವುದು ಆ ಬೀಗ ತೆರೆಯಲು ಆಗುವುದೇ ಇಲ್ಲ ಅಂತಹ ಬೀಗ ಬೀಳುವುದು ಇಷ್ಟು ಸಹಜ ಮಾತನ್ನು ಸಹ ಅರ್ಥ ಮಾಡಿಕೊಳ್ಳುವುದಿಲ್ಲ ತಂದೆ ತಿಳಿಸುತ್ತಾರೆ ಒಂದೇ ಮತ ಸಾಕು ಜಾಸ್ತಿ ಏನನ್ನು ಓದಿಸಬೇಕಾಗಿಲ್ಲ ಇಲ್ಲಿ ತಾವು ಒಂದು ಸೆಕೆಂಡಿನಲ್ಲಿ ಯಾರನ್ನು ಬೇಕಾದರೂ ಸ್ವರ್ಗವಾಸಿಗಳನ್ನಾಗಿ ಮಾಡಬಹುದು ಆದರೆ ಇದು ಶಾಲೆಯಾಗಿದೆ ಆದ್ದರಿಂದ ತಮ್ಮ ವಿದ್ಯಾಭ್ಯಾಸ ನಡೆಯುತ್ತಾ ಇರುವುದು ಜ್ಞಾನ ಸಾಗರ ತಂದೆ ತಮಗೆ ಅಷ್ಟು ಜ್ಞಾನವನ್ನು ಕೊಡುತ್ತಾರೆ ಬಾಬಾ ಹೇಳುತ್ತಾರೆ ಪೂರ್ತಿ ಸಾಗರವನ್ನು ಇಂಕನ್ನಾಗಿ ಮಾಡಿಕೊಳ್ಳಿ ಪೂರ್ತಿ ಕಾಡಿನ ಗಿಡ ಮರಗಳನ್ನು ಪೆನ್ನನ್ನಾಗಿ ಮಾಡಿಕೊಳ್ಳಿ ಆಕಾಶ ಭೂಮಿಯನ್ನು ಪೇಪರನ್ನಾಗಿ ಮಾಡಿಕೊಂಡು ಬರೆದರೂ ಕೂಡ ಅಂತ್ಯ ಆಗಲು ಸಾಧ್ಯವಿಲ್ಲ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾ ಎಷ್ಟು ಸಮಯವಾಯಿತು ಭಕ್ತಿಯದಂತೂ ಅರ್ಧ ಕಲ್ಪವಾಯಿತು ಜ್ಞಾನವಂತೂ ತಮಗೆ ಒಂದೇ ಜನ್ಮದಲ್ಲಿ ಸಿಗುವುದು ತಂದೆ ತಮಗೆ ಓದಿಸುತ್ತಿದ್ದಾರೆ ಹೊಸ ಪ್ರಪಂಚಕ್ಕಾಗಿ ಆ ಶಾರೀರಿಕ ಶಾಲೆಯಲ್ಲಂತೂ ತಾವೆಷ್ಟು ಸಮಯ ಓದಿದ್ದೀರಾ ಐದು ವರ್ಷಗಳಿಂದ ಹಿಡಿದು ಇಪ್ಪತ್ತು ಇಪ್ಪತ್ತೆರಡು ವರ್ಷಗಳವರೆಗೆ ಓದುತ್ತಲೇ ಇರುತ್ತೀರಾ ಸಂಪಾದನೆ ಸ್ವಲ್ಪ ಖರ್ಚು ಬಹಳ ಮಾಡುತ್ತೀರಾ ಅಂದಾಗ ನಷ್ಟವಾಗುವುದು ಅಲ್ವಾ ತಂದೆ ಎಷ್ಟು ಸಾಲ್ವೆಂಟ್ ಮಾಡುತ್ತಿದ್ದಾರೆ ಮತ್ತೆ ನೀವು ಇನ್ಸಾಲ್ವೆಂಟ್ ಆಗುತ್ತೀರಾ ಈಗ ಭಾರತದ ಗತಿ ನೋಡಿ ಸ್ಥಿತಿ ನೋಡಿ ಏನಾಗಿದೆ ಬಹಳ ನಶೆಯಿಂದ ಅನ್ಯರಿಗೆ ತಿಳಿಸಬೇಕು ಮಾತೆಯರು ನಿಲ್ಲಬೇಕು ಜ್ಞಾನ ಹೇಳಲು ಮಾತೆಯರು ನಿಲ್ಲಬೇಕು ನಿಮ್ಮ ಗಾಯನವಿದೆ ಒಂದೇ ಮಾತರಂ ಭೂಮಿಗೆ ಒಂದೇ ಮಾತರಂ ಎಂದು ಹೇಳುವುದಿಲ್ಲ ಒಂದೇ ಮಾತರಂ ಎಂದು ಮನುಷ್ಯರಿಗೆ ಹೇಳಲಾಗುವುದು ಮಕ್ಕಳು ಯಾರು ಬಂಧನ್ ಮುಕ್ತರಾಗಿದ್ದೀರಾ ಅವರು ಈ ಸರ್ವಿಸ್ ಮಾಡಬೇಕು ಅವರು ಕೂಡ ಹೇಗೆ ಕಲ್ಪದ ಮೊದಲು ಬಂಧನ ಮುಕ್ತರಾಗಿದ್ರಿ ಹಾಗೆಯೇ ಈಗಲೂ ಬಂಧನ್ ಮುಕ್ತರಾಗುವಿರಿ ಅಬಲೆಯರ ಮೇಲೆ ಎಷ್ಟು ಅತ್ಯಾಚಾರಗಳಾಗುತ್ತವೆ ತಿಳಿದುಕೊಳ್ಳುತ್ತಾರೆ ನಮಗೆ ತಂದೆ ಸಿಕ್ಕಿದ್ದಾರೆ ಅಂದಾಗ ತಿಳ್ಕೊಳ್ತಾರೆ ಅಷ್ಟೇ ಈಗಂತೂ ಬಾಬನ ಸರ್ವಿಸ್ ಮಾಡಬೇಕು ಬಂಧನ ಇದೆ ಈ ರೀತಿ ಹೇಳುವಂತಹವರು ಬರೀ ಕುರಿಗಳ ಥರ ಸುಮ್ಮನೆ ಹೇಳ್ತಾರೆ ಎಂದೇ ಅಷ್ಟೇ ಮೇಕೆ ಕುರಿಗಳಂತೆ ಸರ್ಕಾರ ಎಂದಿಗೂ ಈ ರೀತಿ ಹೇಳೋದಿಲ್ಲ ತಾವೀಶ್ವರ್ಯ ಸೇವೆ ಮಾಡಬೇಡಿ ಎಂದು ಅಂದರೆ ಮಾಡಲಿಕ್ಕೆ ಮನಸ್ಸಿತ್ತು ಅಂತ ಹೇಳಿದ್ರೆ ಹೇಗೂ ಮಾಡಿ ಬಂಧನಗಳಿಂದ ಮುಕ್ತರಾಗಿ ಬಾಬನ ಕಾರ್ಯದಲ್ಲಿ ತೊಡಗಬಹುದು ಸರ್ಕಾರವೂ ಕೂಡ ಸರ್ವಿಸ್ ಮಾಡಬೇಡಿ ಅಂತ ಹೇಳೋದಿಲ್ಲ ಮಾತನಾಡುವ ಸಾಹಸ ಬೇಕಾಗಿದೆ ಅಲ್ವಾ ಯಾರಲ್ಲಿ ಜ್ಞಾನ ಇರುತ್ತೆ ಅವರಂತೂ ಅಷ್ಟರಲ್ಲೇ ಸಹಜವಾಗಿ ಬಂಧನ ಬಂಧನಮುಕ್ತರಾಗಿಬಿಡುತ್ತಾರೆ ಜಡ್ಜಿಗೂ ಸಹ ತಾವು ತಿಳಿಸಬಹುದು ನಾವು ಆತ್ಮೀಕ ಸೇವೆ ಮಾಡಲು ಬಯಸುತ್ತೇವೆ ಆತ್ಮೀಕ ತಂದೆ ನಮಗೆ ಓದಿಸುತ್ತಿದ್ದಾರೆ ಕೃಷಿಯನ್ನರು ಮತ್ತೆಯೂ ಹೇಳುತ್ತಾರೆ ಲಿಬ್ರೇಟ್ ಮಾಡಿ ಮಾರ್ಗದರ್ಶಕರಾಗಿ ನಮಗೆ ಮುಕ್ತ ಮಾಡಿ ಎಂದು ಭಾರತವಾಸಿಗಳಿಗಿಂತಲೂ ಅವರ ಬುದ್ಧಿ ಚೆನ್ನಾಗಿದೆ ತಿಳುವಳಿಕೆ ಚೆನ್ನಾಗಿದೆ ತಾವು ಮಕ್ಕಳಲ್ಲಿ ಯಾರು ಒಳ್ಳೆಯ ತಿಳುವಳಿಕೆ ಉಳ್ಳವರಿದ್ದೀರ ಅಂತಹ ಮಕ್ಕಳಿಗೆ ಸರ್ವಿಸ್ನ ಬಹಳ ಆಸಕ್ತಿ ಇರಬೇಕು ತಿಳಿದುಕೊಳ್ಳುತ್ತಾರೆ ಈಶ್ವರಿಯ ಸೇವೆಯಿಂದ ಬಹಳ ದೊಡ್ಡ ಲಾಟರಿ ಸಿಗುವುದು ಕೆಲವರಂತೂ ಲಾಟರಿಯನ್ನ ಅರ್ಥನೇ ಮಾಡಿಕೊಳ್ಳುವುದಿಲ್ಲ ಅಲ್ಲಿಯೂ ಸಹ ಹೋಗಿ ದಾಸದಾಸಿ ಆಗುತ್ತಾರೆ ಮನಸ್ಸಿನಲ್ಲಿ ತಿಳಿದುಕೊಳ್ಳುತ್ತಾರೆ ಒಳ್ಳೆಯದು ದಾಸಿಯಾದರೂ ಪರವಾಗಿಲ್ಲ ಚಂಡಾಳರಾದರೂ ಪರವಾಗಿಲ್ಲ ಅಂತ ಅಂದ್ಕೊಳ್ತಾರೆ ಸ್ವರ್ಗದಲ್ಲಂತೂ ಹೋಗ್ತೀವಿ ಅಲ್ವಾ ಅಂತ ಅಂದ್ಕೊಳ್ತಾರೆ ಅವರ ನಡತೆಯೂ ಕೂಡ ಹಾಗೆ ಕಂಡುಬರುತ್ತದೆ ದಾಸದಾಸಿ ಚಂಡಾಳರಾಗುವಂತಹ ನಡತೆಯೇ ವರ್ತಮಾನದಲ್ಲಿ ಕಂಡುಬರುತ್ತದೆ ತಾವು ತಿಳಿದುಕೊಳ್ಳುತ್ತೀರಾ ಬೇಹದ್ದಿನ ತಂದೆ ನಮಗೆ ಓದಿಸುತ್ತಿದ್ದಾರೆ ಈ ಬ್ರಹ್ಮ ತಂದೆಯು ಓದಿಸುತ್ತಿದ್ದಾರೆ ಶಿವ ತಂದೆ ಇವರ ಮೂಲಕ ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ ಕೆಲವರಂತೂ ಇಷ್ಟು ಅರ್ಥ ಮಾಡಿಕೊಳ್ಳುವುದಿಲ್ಲ ಇಲ್ಲಿಂದ ಹೊರಗೆ ಹೋದರೆ ಸಮಾಪ್ತಿ ಜ್ಞಾನ ಎಲ್ಲ ಮರೆತೋಗ್ಬಿಡತ್ತೆ ಸೊ ಇಲ್ಲಿ ಕುಳಿತಿದ್ದರೂ ಕೂಡ ಹೇಗೆ ಏನೂ ತಿಳಿದುಕೊಂಡೇ ಇಲ್ಲ ಅನ್ನುವ ಹಾಗೆಯೇ ಇರುತ್ತಾರೆ ಬುದ್ಧಿ ಹೊರಗಡೆ ಅಲೆದಾಡುತ್ತಿರುತ್ತದೆ ಪೆಟ್ಟು ತಿನ್ನುತ್ತಿರುತ್ತದೆ ಒಂದು ಭೂತವು ಬಿಟ್ಟು ಹೋಗಿರುವುದಿಲ್ಲ ಅಂದ್ರೆ ಒಂದು ವಿಕಾರವನ್ನು ಕೂಡ ಅವರು ತ್ಯಜಿಸಿರುವುದಿಲ್ಲ ಓದಿಸುವಂತಹವರು ಯಾರು ಮತ್ತೆ ನಾವೇನಾಗಬೇಕಾಗಿದೆ ಅದೇನು ಅರ್ಥ ಮಾಡ್ಕೊಳ್ಳೋದಿಲ್ಲ ಶ್ರೀಮಂತರಿಗೂ ಸಹ ದಾಸದಾಸಿಯರ್ ಇರ್ತಾರೆ ಅಲ್ವಾ ಈಗಲೂ ಸಹ ಶ್ರೀಮಂತರ ಬಳಿ ಎಷ್ಟೊಂದು ನೌಕರರು ಕೆಲಸ ಕಾರ್ಯ ಮಾಡುವವರು ಇರ್ತಾರೆ ಸರ್ವೀಸಿನಲ್ಲಿ ಏಕದಮ್ ದಮ್ ಆರ್ಬೇಕು ಅಂತಾರೆ ಬಾಬಾ ಅಷ್ಟು ಸರ್ವೀಸ್ ಮಾಡಬೇಕು ತಾವು ಮಕ್ಕಳು ಶಾಂತಿಯನ್ನು ಸ್ಥಾಪನೆ ಮಾಡಲು ನಿಮಿತ್ತರಾಗಿದ್ದೀರಾ ವಿಶ್ವದಲ್ಲಿ ಸುಖ ಶಾಂತಿ ಸ್ಥಾಪನೆ ಮಾಡುತ್ತಿದ್ದೀರಾ ಅಲ್ಲಿ ತಾವು ತಿಳಿದುಕೊಂಡಿದ್ದೀರಾ ನಾವು ಶ್ರೀಮತ್ತದಂತೆ ಸ್ಥಾಪನೆ ಮಾಡುತ್ತಿದ್ದೇವೆ ಇದರಲ್ಲಿ ಅಶಾಂತಿ ಆಗಬಾರದು ತಂದೆ ಇಲ್ಲಿಯೂ ಕೂಡ ಬಹಳ ಈ ರೀತಿ ಒಳ್ಳೊಳ್ಳೆಯ ಮನೆಗಳನ್ನ ನೋಡಿದ್ದಾರೆ ಒಂದು ಮನೆಯಲ್ಲಿ ಆರು ಜನ ಏಳು ಜನ ಸೊಸೆಯರು ಒಟ್ಟಿಗೆ ಇರ್ತಾರೆ ಅಷ್ಟು ಪ್ರೀತಿಯಿಂದ ಇರ್ತಾರೆ ಬಿಲ್ಕುಲ್ ಮನೆಯಲ್ಲಿ ಶಾಂತಿ ಇರತ್ತೆ ಹೇಳ್ತಾ ಇದ್ರು ಅಂತ ಫ್ಯಾಮಿಲಿಯನ್ನ ಬಾಬಾ ನೋಡಿದ್ದಾರೆ ಅವ್ರು ಹೇಳುತ್ತಾ ಇದ್ರು ನಮ್ಮ ಹತ್ರ ಸ್ವರ್ಗನೇ ಇದೆ ನಮ್ಮ ಮನೆನೇ ಸ್ವರ್ಗ ಇದೆ ಎಂದು ಯಾವುದೇ ಘರ್ಷಣೆಯ ಮಾತು ಇರುವುದಿಲ್ಲ ಎಲ್ಲರೂ ಅಜ್ಞಾಕಾರಿಗಳಾಗಿರುತ್ತಾರೆ ಆ ಸಮಯದಲ್ಲಿ ಬಾಬರವ್ರಿಗೂ ಕೂಡ ಸನ್ಯಾಸದ ವಿಚಾರ ಇತ್ತು ಪ್ರಪಂಚದ ಜೊತೆ ವೈರಾಗ್ಯ ಇರುತ್ತಾ ಇತ್ತು ಈಗಂತೂ ಬೇಹದ್ದಿನ ವೈರಾಗ್ಯವಿದೆ ಏನೂ ನೆನಪಿರುವುದಿಲ್ಲ ಬಾಬರೂರಂತೂ ಆ ಎಲ್ಲ ಹೆಸರನ್ನು ಮರೆತು ಬಿಟ್ಟಿದ್ದಾರೆ ಮಕ್ಕಳು ಹೇಳ್ತಾರೆ ಬಾಬಾ ನೀವು ನಮ್ಮನ್ನ ನೆನಪು ಮಾಡ್ತೀರಾ ಎಂದು ಬಾಬಾ ಹೇಳ್ತಾರೆ ನಾನಂತೂ ಎಲ್ಲವನ್ನ ಮರಿಬೇಕು ಹ್ಮ್ ಪೂರ್ತಿ ಬಿಡೋದು ಅಲ್ಲ ಪೂರ್ತಿ ಇರುವಂತದ್ದು ಅಲ್ಲ ಬೇಹದ್ದಿನ ವೈರಾಗ್ಯ ಇರಬೇಕಾಗಿದೆ ಎಲ್ಲವನ್ನೂ ಮರೆಯಬೇಕು ಎಲ್ಲರನ್ನೂ ಮರೆಯಬೇಕು ನಾವಂತೂ ಇಲ್ಲಿ ಇರುವವರಲ್ಲ ತಂದೆ ಬಂದಿದ್ದಾರೆ ತಮ್ಮ ಸ್ವರ್ಗದ ಆಸ್ತಿಯನ್ನು ಕೊಡಲು ಬೇಹದ್ದಿನ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ತಾವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಈ ಬ್ಯಾಡ್ಜು ಬಹಳ ಚೆನ್ನಾಗಿದೆ ಜ್ಞಾನವನ್ನು ತಿಳಿಸಲು ಯಾರೇ ಕೇಳಿದರೂ ಹೇಳಿ ತಿಳಿದುಕೊಂಡು ಈ ಬ್ಯಾಡ್ಜನ್ನು ತಗೊಳ್ಳಿ ಅಂದರೆ ಧಾರಣೆ ಇಲ್ಲದೆ ಬ್ಯಾಡ್ಜ್ ಹಾಕ್ಕೊಳ್ತಾರೆ ಎಲ್ಲಾದರೂ ಹೋಗ್ತಾರೆ ಏನಾದರೂ ಅಂತಿಂತಹ ಕರ್ಮ ಆಗುತ್ತೆ ವ್ಯವಹಾರ ಆಗುತ್ತೆ ಆಗ ಡಿಸ್ಸರ್ವಿಸ್ ಆಗುತ್ತೆ ಅದಕ್ಕೆ ಪೂರ್ತಿ ಧಾರಣೆಯ ಅನುಸಾರವಾಗಿ ಯಾರು ನಡೀತಾರೆ ಅವ್ರಿಗೆ ಬ್ಯಾಡ್ಜನ್ನು ಕೊಡಬಹುದು ತಾವು ಈ ಬ್ಯಾಡ್ಜ್ ಬಗ್ಗೆ ತಿಳಿದುಕೊಳ್ಳುವುದರಿಂದ ವಿಶ್ವದ ರಾಜ್ಯ ಭಾಗ್ಯ ಸಿಗುವುದು ಶಿವ ಈ ಬ್ರಹ್ಮಾರವರ ಮೂಲಕ ಮಾರ್ಗದರ್ಶನವನ್ನು ಕೊಡುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ತಾವೀ ಈ ರೀತಿ ಆಗುತ್ತೀರಾ ಗೀತೆಯನ್ನ ಹೇಳುವವರ ಯಾರೆಲ್ಲ ಇದ್ದಾರೆ ಅವರು ಒಳ್ಳೆಯ ರೀತಿ ತಿಳಿದುಕೊಳ್ಳುತ್ತಾರೆ ಯಾರು ದೇವತಾ ಧರ್ಮದವರು ಇರುತ್ತಾರೆ ಅವ್ರು ಚೆನ್ನಾಗಿ ಅರ್ಥ ಮಾಡಿಕೊಳ್ತಾರೆ ಕೆಲವ್ರು ಕೆಲವರು ಪ್ರಶ್ನೆ ಕೇಳ್ತಾರೆ ದೇವತೆಗಳು ಯಾಕೆ ಬಿದ್ದು ಹೋದರು ಎಂದು ಅರೇ ಚಕ್ರ ತಿರುಗುತ್ತಾ ಇರುವುದು ಪುನರ್ಜನ್ಮವನ್ನ ಪಡೆಯುತ್ತಾ ಪಡೆಯುತ್ತಾ ಕೆಳಗಂತೂ ಇಳಿಯಲೇಬೇಕಾಗಿದೆ ಚಕ್ರವಂತೂ ತಿರುಗಲೇಬೇಕಾಗಿದೆ ಪ್ರತಿಯೊಬ್ಬರ ಹೃದಯದಲ್ಲಿ ಇದು ಅವಶ್ಯವಾಗಿ ಬರುವುದು ನಾವು ಸರ್ವಿಸ್ ಏಕೆ ಮಾಡಲು ಸಾಧ್ಯವಿಲ್ಲ ಅವಶ್ಯವಾಗಿ ನನ್ನಲ್ಲಿ ಯಾವುದೋ ಬಲಹೀನತೆ ಕಡಿಮೆ ಇದೆ ಮಾಯೆಯ ಭೂತ ಮೂಗಿಂದ ಹಿಡ್ಕೊಂಡ್ಬಿಟ್ಟಿದೆ ಮೂಗನ್ನು ಹಿಡಿದುಬಿಟ್ಟಿದೆ ಅದಕ್ಕೆ ಸರ್ವಿಸ್ ಆಗ್ತಾ ಇಲ್ಲ ಎಂದು ಯಾರು ಸರ್ವಿಸ್ ಮಾಡೋದಿಲ್ಲ ಅವರಿಗೆ ಅರ್ಥ ಆಗತ್ತೆ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಈಗ ಮನೆಗೆ ಹೋಗಬೇಕು ನಂತರ ಹೊಸ ಪ್ರಪಂಚದಲ್ಲಿ ಬಂದು ರಾಜ್ಯ ಮಾಡಬೇಕು ತಾವು ಪ್ರಯಾಣಿಕರಾಗಿದ್ದೀರಾ ದೂರ ದೇಶದಿಂದ ಇಲ್ಲಿ ಬಂದಿದ್ದೀರಾ ಪಾತ್ರ ಮಾಡಲು ಈಗ ತಮ್ಮ ಬುದ್ಧಿಯಲ್ಲಿದೆ ನಾವು ಅಮರ ಲೋಕದಲ್ಲಿ ಹೋಗಬೇಕು ಈ ಮೃತ್ಯು ಲೋಕ ವಿನಾಶವಾಗಲಿದೆ ತಂದೆ ತಿಳಿಸುವುದಂತೂ ಬಹಳ ಇದೆ ಒಳ್ಳೆಯ ರೀತಿ ಧಾರಣೆ ಮಾಡಿಕೊಳ್ಳಬೇಕು ಮತ್ತೆ ಇದನ್ನು ಮೆಲುಕು ಹಾಕುತ್ತಾ ಇರಬೇಕು ಒಂದ್ಸಲ ಜ್ಞಾನ ಮೇಲೆ ಅದು ಚಿಂತನೆ ನಡೆಯುತ್ತಾ ಇರಬೇಕು ಇದನ್ನು ಸಹ ತಂದೆ ತಿಳಿಸಿದ್ದಾರೆ ಕರ್ಮ ಭೋಗದ ಕಾಯಿಲೆ ತುಂಬ ಬರುತ್ತೆ ಮಾಯೆ ಸತಾಯಿಸುತ್ತೆ ಆದರೆ ತಬ್ಬಿಬ್ಬಾಗಬಾರದು ಸ್ವಲ್ಪ ಏನಾದರೂ ಆಯ್ತು ಅಂದರೆ ಬಿಡ್ತೀರಾ ಗೊಂದಲಕ್ಕೊಳಗಾಗುತ್ತೀರಾ ಕಾಯಿಲೆಗಳಲ್ಲಿ ಮನುಷ್ಯರು ಮತ್ತಷ್ಟು ಭಗವಂತನನ್ನು ಹೆಚ್ಚು ನೆನಪು ಮಾಡುತ್ತಾರೆ ಬಂಗಾಳದಲ್ಲಿ ಯಾವಾಗ ಯಾವುದೇ ಭಾಳ ಕಾಯಿಲೆ ಬರುತ್ತೆ ಯಾರಿಗಾದರೂ ಹೆಚ್ಚು ಕಾಯಿಲೆ ಬರುತ್ತೆ ಆಗ ಅವರಿಗೆ ಹೇಳುತ್ತಾರೆ ರಾಮ ರಾಮ ಅಂತ ಹೇಳಿ ಹೇಳ್ಕೊಡುತ್ತಾರೆ ನೋಡ್ತಾರೆ ಯಾರಾದ್ರೂ ಶರೀರ ಬಿಡುವ ಸಂದರ್ಭದಲ್ಲಿದ್ದರೆ ಗಂಗಾ ತಟದಲ್ಲಿ ತೆಗೆದುಕೊಂಡು ಹೋಗಿ ಹರಿ ಹೇಳಿ ಹರಿ ಹೇಳಿ ಅಂತ ಹೇಳಸ್ತಾರೆ ಮತ್ತೆ ಅವರನ್ನ ತೆಗೆದುಕೊಂಡು ಬಂದು ಸುಡುವ ಅವಶ್ಯಕತೆ ಆದರೂ ಏನು ಗಂಗಾ ಜಲದಲ್ಲಿ ಹಾಕ್ಬಿಡುತ್ತಾರೆ ಕಚ್ಚ ಮಚ್ಚ ಅಂದ್ರೆ ಮೊಸಳೆ ಮೀನು ಎಲ್ಲ ತಿಂದು ಬಿಡುತ್ತೆ ಶಿಕಾರಾಗ್ಬಿಡುತ್ತಾರೆ ಹ್ಮ್ ಮತ್ತೆ ಕೆಲ್ಸಕ್ಕೆ ಬರುತ್ತೆ ಅಲ್ವಾ ಅಂದ್ರೆ ಪ್ರಾಣಿಗಳಾದ್ರೂ ತಿಂದು ಬಿಡುತ್ತೆ ಆ ದೇಹವನ್ನ ಪಾರ್ಸಿಯವರು ಹಾಗೆ ಶವವನ್ನು ಇಟ್ಟುಬಿಡುತ್ತಾರೆ ಅಂದಾಗ ಆ ಮೂಳೆಗಳು ಕೂಡ ಕೆಲಸಕ್ಕೆ ಬರುತ್ತೆ ಬೆಟ್ಟದ ಒಂದು ಬಂಡೆ ಮೇಲೆ ತಗೊಂಡೋಗಿ ಇಟ್ಟುಬಿಡ್ತಾರೆ ಪ್ರಾಣಿ ಪಕ್ಷಿಗಳೆಲ್ಲ ಮಾಂಸವನ್ನು ತಿಂದುಬಿಡುತ್ತೆ ಮೂಳೆಗಳು ಉಳ್ಕೊಳ್ಳುತ್ತೆ ಮೂಳೆಗಳು ಕೂಡ ಕೆಲಸಕ್ಕೆ ಬರುತ್ತೆ ಅಂತಾರೆ ಬಾಬಾ ತಂದೆ ಹೇಳುತ್ತಾರೆ ತಾವು ಎಲ್ಲ ಮಾತುಗಳನ್ನು ಮರೆತು ನನ್ನನ್ನು ನೆನಪು ಮಾಡಿರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ಬಂಧನ ಮುಕ್ತರಾಗಿ ಭಾರತದ ಸತ್ಯ ಸೇವೆ ಮಾಡಬೇಕು ಹೆಮ್ಮೆಯಿಂದ ನಶೆಯಿಂದ ತಿಳಿಸಬೇಕು ನಮಗೆ ಆತ್ಮಿಕ ತಂದೆ ಓದಿಸುತ್ತಿದ್ದಾರೆ ನಾವು ಆತ್ಮಿಕ ಸೇವೆಯಲ್ಲಿ ಇದ್ದೇವೆ ಈಶ್ವರೀಯ ಸೇವೆಯ ಉಮಂಗ ಬರುತ್ತಿರಬೇಕು ಎರಡನೇದು ಕರ್ಮ ಭೋಗದ ಕಾಯಿಲೆ ಅಥವಾ ಮಾಯೆಯ ಬಿರುಗಾಳಿಗಳಲ್ಲಿ ತಬ್ಬಿಬ್ಬಾಗಬಾರದು ಗೊಂದಲಕ್ಕೊಳಗಾಗಬಾರದು ತಂದೆ ಯಾವ ಜ್ಞಾನವನ್ನು ಕೊಟ್ಟಿದ್ದಾರೆ ಅದನ್ನು ಮೆಲುಕು ಹಾಕುತ್ತಾ ಇರಬೇಕು ತಂದೆಯ ನೆನಪಿನಲ್ಲಿ ಅರ್ಷಿತರಾಗಿ ಇರಬೇಕು ವರದಾನ ನಿರಾಕಾರ ಮತ್ತು ಸಾಕಾರ ಎರಡು ರೂಪಗಳ ಸ್ಮಾರಕವನ್ನು ವಿಧಿಪೂರ್ವಕವಾಗಿ ಆಚರಿಸುವಂತಹ ಶ್ರೇಷ್ಠ ಆತ್ಮ ಆಗಿರಿ ನಿರಾಕಾರ ಮತ್ತು ಸಾಕಾರ ಎರಡು ರೂಪಗಳ ಸ್ಮಾರಕವನ್ನು ವಿಧಿಪೂರ್ವಕವಾಗಿ ಆಚರಿಸುವಂತಹ ಶ್ರೇಷ್ಠ ಆತ್ಮ ಆಗಿರೇ ವರದಾನದ ವಿಶ್ಲೇಷಣೆ ದೀಪಾವಳಿ ಅವಿನಾಶಿ ಅನೇಕ ಜಾಗೃತರಾಗಿರುವ ದೀಪಕಗಳ ಸ್ಮಾರಕವಾಗಿದೆ ತಾವು ಹೊಳೆಯುತ್ತಿರುವ ಆತ್ಮಗಳು ದೀಪಕಗಳ ಬೆಳಕುನ ರೀತಿಯಲ್ಲಿ ಕಂಡುಬರುತ್ತದೆ ಆದ್ದರಿಂದ ಹೊಳೆಯುತ್ತಿರುವ ಆತ್ಮರು ದಿವ್ಯ ಜ್ಯೋತಿಯ ಸ್ಮಾರಕ ಸ್ಥೂಲ ದೀಪದ ಜ್ಯೋತಿಯ ರೂಪದಲ್ಲಿ ತೋರಿಸಲಾಗುವುದು ಒಂದು ಕಡೆ ನಿರಾಕಾರಿ ಆತ್ಮನ ರೂಪದ ಸ್ಮಾರಕ ಮತ್ತೊಂದು ಕಡೆ ನಿಮ್ಮದೇ ಆದ ಭವಿಷ್ಯ ಸಾಕಾರ ದಿವ್ಯ ಸ್ವರೂಪ ಲಕ್ಷ್ಮಿಯ ರೂಪದಲ್ಲಿ ಸ್ಮಾರಕ ಇದೇ ದೀಪಾವಳಿಯ ದೇವ ಪದವಿ ಪ್ರಾಪ್ತಿ ಮಾಡಿಕೊಳ್ಳುವುದಾಗಿದೆ ಅಂದಾಗ ತಾವು ಶ್ರೇಷ್ಠ ಆತ್ಮರು ತಮ್ಮ ಸ್ಮಾರಕವನ್ನು ಸ್ವಯಂ ಆಚರಿಸುತ್ತಿದ್ದೀರಾ ಸ್ಲೋಗನ್ ನಕಾರಾತ್ಮಕತೆಯನ್ನು ಸಕಾರಾತ್ಮಕತೆಯಲ್ಲಿ ಪರಿವರ್ತನೆ ಮಾಡಿಕೊಳ್ಳಲು ತಮ್ಮ ಭಾವನೆಗಳನ್ನು ಶುಭ ಮತ್ತು ಬೇಹದ್ದಿನದಾಗಿ ಮಾಡಿಕೊಳ್ಳಿ ನೆಗೆಟಿವನ್ನು ಪಾಸಿಟಿವಲ್ಲಿ ಚೇಂಜ್ ಮಾಡಿಕೊಳ್ಳಲು ತಮ್ಮ ಭಾವನೆಗಳನ್ನು ಶುಭ ಮತ್ತು ಬೇಹದ್ದಿನದಾಗಿ ಮಾಡಿಕೊಳ್ಳಿ ಓಂ ಶಾಂತಿ